ಬೆಳಗಾವಿಯಲ್ಲಿ ಸಮುದಾಯಗಳ ಓಲೈಕೆಗೆ ಬಿಜೆಪಿ ಮುಂದಾಯ್ತಾ ಅಂತ ಹೇಳಿದ್ರೆ ಮುಂದಾಗ್ತಾ ಇದೆ ಅದು ಚುನಾವಣೆ ಹತ್ರ ಬಂದಾಗ ಸಮುದಾಯಗಳ ಓಲೈಕೆ ಅವರ ಆದ್ಯತೆಯ ಮೇರೆಗೆ ಮಾಡುವಂತ ಕೆಲಸ ಶಿವಾಜಿ ಪ್ರತಿಮೆ ಪಾಲಿಟಿಕ್ಸ್ ಬೆನ್ನಲ್ಲೇ ಡ್ಯಾಮೇಜ್ ಕಂಟ್ರೋಲ್ ಗೆ ಈಗ ಸರ್ಕಸ್ ಮಾಡಲಾಗ್ತಾ ಇದೆ ಬೆಳಗಾವಿ ದಕ್ಷಿಣ ಕ್ಷೇತ್ರದಲ್ಲಿ ಬಸವ ಪ್ರತಿಮೆ ಪ್ರತಿಷ್ಠಾಪನೆಗೆ ಸಿದ್ಧತೆಗಳು ನಡೆದಿದ್ದಾವೆ ಬಸವೇಶ್ವರ ಪ್ರತಿಮೆ ಬಸವಾದಿ ಶರಣರ ಚರಿತ್ರೆ ಸಾರುವ ಪ್ರಯತ್ನ ಈಗ ಮಾಡಲಾಗ್ತಾ ಇದೆ ಯೋಜನೆಗೆ ಶಂಕುಸ್ಥಾಪನೆ ಮಾಡಲಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿಗೆ ಆಗಮಿಸಲಿದ್ದಾರೆ ಮುಖ್ಯಮಂತ್ರಿ ಬೊಮ್ಮಾಯಿ ಬೆಳಗಾವಿ ದಕ್ಷಿಣ ಕ್ಷೇತ್ರದ ಬಸವೇಶ್ವರ ವೃತ್ತದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗೆನೇ ಹಳೆಯ ಮೂರ್ತಿ ತೆರವು ಮಾಡಿ ನೂತನ ಮೂರ್ತಿಯನ್ನು ಪುನರ್ ಪ್ರತಿಷ್ಠಾಪಿಸಲಿಕ್ಕೆ ಇಲ್ಲಿ ಮುಂದಾಗ್ತಾ ಇದೆ 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಬಸವೇಶ್ವರರ ಕಂಚಿನ ಪ್ರತಿಮೆ ಇದು 15 ಅಡಿ ಎತ್ತರ ಇದೆ ಬಸವೇಶ್ವರ ಕಂಚಿನ ಪ್ರತಿಮೆ 5 ಕೋಟಿ ವೆಚ್ಚದ ಅನುಭವ ಮಂಟಪ ಕಾಮಗಾರಿಗೂ ಕೂಡ ಚಾಲನೆ ನೀಡಲಿದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇತ್ತೀಚೆಗೆ ರಾಜಹಂಸಗಡದಲ್ಲಿ ಶಿವಾಜಿ ಪ್ರತಿಮೆ ಲೋಕಾರ್ಪಣೆ ಮಾಡಿದ್ರು ಮುಖ್ಯಮಂತ್ರಿಗಳು ಈಗ ರಾಜಹಂಸಗಡ ಕೋಟೆ ಅಭಿವೃದ್ಧಿಗೆ 5 ಕೋಟಿ ರೂಪಾಯಿ ಅನುದಾನವನ್ನು ಕೂಡ ಘೋಷಣೆ ಮಾಡಿದ್ರು ಮುಖ್ಯಮಂತ್ರಿಗಳು ಮರಾಠಿ ಮತಗಳ ಓಲೈಕೆಗೆ ಅನುದಾನ ಘೋಷಣೆ ಅಂತ ಕನ್ನಡಪರ ಸಂಘಟನೆಗಳು ಇದೀಗ ಕನ್ನಡಿಗರು ಲಿಂಗಾಯತ ಸಮುದಾಯದ ಓಲೈಕೆಗೆ ಸಿದ್ಧತೆ ಮಾಡಿಕೊಳ್ಳತಾ ಇದ್ದಾರೆ ಅನ್ನುವ ಒಂದಷ್ಟು ಮಾತು ಗುಸುಗುಸು ಪಿಸುಪಿಸು ಚರ್ಚೆ ಎಲ್ಲವೂ ಕೂಡ ನಡೆಯತಾ ಇದೆ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಜೊತೆಗೆ 5 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ತೀರ್ಮಾನ ಕೈಗೊಳ್ಳಲಾಗುತ್ತೆ ಅನ್ನೋದು ಸದ್ಯದ ಮಾಹಿತಿ ಓಕೆ ಶಿವಾಜಿ ಪಾಲಿಟಿಕ್ಸ್ ಶಿವಾಜಿ ಪ್ರತಿಮೆ ಪಾಲಿಟಿಕ್ಸ್ ನೋಡಿ ನಮ್ಮ ದೇಶದಲ್ಲಿ ಬಹಳಷ್ಟು ಮಹಾನ್ ವ್ಯಕ್ತಿಗಳು ಕ್ರಾಂತಿ ಯೋಗಿಗಳು ವೀರರು ಶೂರರು ದೇಶದ ಉಳಿವಿಗಾಗಿ ಮತ್ತು ನಮ್ಮ ಮಾನವೀಯತೆಯ ಮನುಕುಲದ ಶ್ರೇಷ್ಠತೆಗಾಗಿ ಈ ಜೀವನದ ಸಾರ್ಥಕತೆಗಾಗಿ ಹೋರಾಡಿದಂತವರು ಅನೇಕರು ಆದರೆ ಅವರ ಪ್ರತಿಮೆಯನ್ನು ಇಟ್ಕೊಂಡು ಅವರ ಭಾವಚಿತ್ರಗಳನ್ನು ಇಟ್ಕೊಂಡು ಇಲ್ಲಿ ಬೇಳೆ ಬೇಯಿಸಿಕೊಳ್ಳೋ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೇವೆ ಅಂದ್ರೆ ಅವರ ತತ್ವ ಸಾರಾಂಶವನ್ನ ನಮಗೆ ಪಾಲನೆ ಮಾಡಬೇಕು ಅನ್ಸಲ್ಲ ಬರಿ ಪ್ರತಿಮೆ ಪಾಲಿಟಿಕ್ಸ್ ಅಂದ್ರೆ ಅಲ್ಲಿ ಪ್ರತಿಷ್ಠಾಪಿಸಿಬಿಟ್ರೆ ಸಾಕು ಅವರನ್ನ ಒಂದಿಷ್ಟು ಖುಷಿ ಪಡಿಸಬೇಕು ಆಯಾ ಸಮುದಾಯಕ್ಕೆ ಸೇರಿದಂತ ಜನರನ್ನ ಮತಗಳನ್ನು ಪಡಿಬೇಕು ಅನ್ನೋದು ಬಿಟ್ರೆ ಬೇರೆ ಯಾವ ಒಂದು ಸದಾಲೋಚನೆ ಇಲ್ಲಿ ಇಲ್ಲ ಅನ್ನೋದು ಕೂಡ ಅಷ್ಟೇ ವಾಸ್ತವದ ಸಂಗತಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನನ್ನ ಸಹೋದ್ಯೋಗಿ ಬೆಳಗಾವಿ ಜಿಲ್ಲಾ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ಅಣ್ಣಪ್ಪ ಈ ಚುನಾವಣೆ ಹತ್ರ ಬಂದಾಗ ಪ್ರತಿಯೊಂದು ವಿಚಾರವೂ ಕೂಡ ಪಾಲಿಟಿಕ್ಸ್ ಗೆ ಮೀಸಲಾಗಿರುತ್ತೆ ಈಗ ಇದರ ತತ್ವ ಏನು ಸಾರಾಂಶ ಏನು ಯಾಕಾಗಿ ನಾವು ಇಲ್ಲಿ ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡುತ್ತಾ ಇದ್ದೀವಿ ಅನ್ನೋದರ ಅರಿವು ಮೂಡಿಸೋ ಕೆಲಸ ಆಗುತ್ತಾ ಬರಿ ಆಯಾ ಸಮುದಾಯದ ಮತಗಳು ಬಂದ್ರೆ ಸಾಕು ಅನ್ನುವ ಒಂದು ಮೇಲ್ನೋಟಕ್ಕೆ ಅಥವಾ ಮೂಗಿಗೆ ತುಪ್ಪ ಹಚ್ಚೋ ಕೆಲಸ ಮಾತ್ರ ಆಗುತ್ತೆ ಅಂತ ಅನ್ಸುತ್ತಾ ಖಂಡಿತವಾಗ್ಲೂ ರಾಘವ ಸೂರ್ಯ ಏನು ಈ ಬಾರಿ ಚುನಾವಣೆಯಲ್ಲಿ ಅಧಿಕಾರದ ಗದ್ದುಗೆಯನ್ನ ಇರಲೇಬೇಕು ಶತಾಯ ಗತಾಯ ಅನ್ನುವಂತ ನಿಟ್ಟಿನಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷದ ನಾಯಕರು ಎಲ್ಲ ಸಮುದಾಯ ಕ್ರಿಟಿಕ್ಸ್ ಜೋರಾಗಿ ನಡೀತಾ ಇದೆ ಬಿಜೆಪಿ ನಾಯಕರು ಏನೋ ಮಾಡಲು ಹೋಗಿ ಇನ್ನೇನೋ ಮಾಡಿದ್ವಿ ಅನ್ನುವಂತ ನಿಟ್ಟಿನಲ್ಲಿ ಏನು ಶಿವಾಜಿ ಪ್ರತಿಮೆಯನ್ನ ಲೋಕಾರ್ಪಣೆ ಮಾಡಿದ್ರು ಅದಕ್ಕೆ ಹೆಚ್ಚಿದ ಸಮುದಾಯ ಮತ್ತು ಕನ್ನಡ ಪರ ಸಂಘಟನೆಗಳಿಂದ ಆಕ್ರೋಶ ಹೊರಗಾಗಿತ್ತು ಯಾಕಂದ್ರೆ ಶಿವಾಜಿ ಮೂರ್ತಿ ಮಾತ್ರ ಕಾಣ್ತಿದೆಯಾ ಮರಾಠ ಮತಗಳನ್ನು ಓಲೈಕೆ ಮಾಡ್ಲಿಕ್ಕೆ ಅಷ್ಟೇ ನೀವು ಸೀಮಿತರಾಗಿದ್ದೀರಾ ಅನ್ನುವಂತ ನಿಟ್ಟಿನಲ್ಲಿ ಉಳಿದ ಸಮುದಾಯರು ಆಕ್ರೋಶವನ್ನು ಹಾಕಿದ್ರು ಈ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು ಆ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿರುವಂತದ್ದು ಏನು ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂತ ಏನು ಲಿಂಗಾಯತ ಮತಗಳನ್ನ ಓಲೈಕೆ ಮಾಡ್ಲಿಕ್ಕೆ ಬೆಳಗಾವಿಯಲ್ಲಿ ಇಂದು ನೀವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದ ಇದೇ ಮೂರ್ತಿಯನ್ನ ತೆರವು ಮಾಡಿ ಈಗ 15 ಅಡಿ ಎತ್ತರದ ಕಂಚಿನ ಮೂರ್ತಿಯನ್ನ ಏನು ಶಂಕುಸ್ಥಾಪನೆ ಮಾಡ್ಲಿಕ್ಕೆ ಏನು ಬರ್ತಾ ಇರುವಂತದ್ದು ಈಗ ಸಿಎಂ ಬಸವರಾಜ ಬೊಮ್ಮಾಯಿ ಜೊತೆಗೆ ಇಲ್ಲಿ ಬಸವಾದಿ ಶರಣರ ಚರಿತ್ರೆಯನ್ನ ಬಿಂಬಿಸುವಂತ ಕೆಲವೊಂದಿಷ್ಟು ದಾಖಲೆಗಳ ಇದನ್ನ ಏನು ಅವರ ಜೀವನ ಸಾರ್ಲಿಕ್ಕೆ ಬೇಕಾದಂತ ಏನು ಇಲ್ಲಿ ಮ್ಯೂಸಿಯಂ ಅನ್ನ ಕಟ್ತಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು ಒಟ್ಟಾರೆ ಏನು ಚುನಾವಣಾ ಹೊತ್ತಿಲಲ್ಲಿ ಸಮುದಾಯಗಳನ್ನ ಓಲೈಕೆ ಮಾಡ್ಲಿಕ್ಕೆ ಎರಡೂ ರಾಷ್ಟ್ರೀಯ ಪಕ್ಷದ ನಾಯಕರು ಮುಂದಾಗಿದ್ದಾರೆ ಅದರಲ್ಲೂ ಬಿಜೆಪಿ ನಾಯಕರು ಇತ್ತೀಚೆಗೆ ರಾಜಹಂಸಗಡದಲ್ಲಿ ಗ್ರಾಮೀಣ ಕ್ಷೇತ್ರದಲ್ಲಿ ಎರಡು ಬಾರಿ
ಮೂರ್ತಿಯನ್ನ ಉದ್ಘಾಟನೆ ಮಾಡಿದ್ರು. ಮೊದಲು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡಿದ್ರೆ, ನಂತರ ಏನು ಏನು ಬಿಜೆಪಿ ನಾಯಕರು ಸಿಎಂ ಬಸವರಾಜ ಬೊಮ್ಮಾಯಿಯವ್ರನ್ನ ಕರೆಸಿ ಎರಡನೇ ತಾರೀಕಿಗೆ ಉದ್ಘಾಟನೆ ಮಾಡಿದ್ರು, ಅವರು ಐದನೇ ತಾರೀಕಿಗೆ ಉದ್ಘಾಟನೆ ಮಾಡಿದ್ರು, ಎರಡನೇ ತಾರೀಕಿಗೆ ಮಾರ್ಚ್ ಎರಡನೇ ತಾರೀಕಿಗೆ ಉದ್ಘಾಟನೆ ಮಾಡಿದಂತಹ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿಯವರು ಕೋಟಿ ಅಭಿವೃದ್ಧಿಗೆ 5 ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಿದ್ರು. ಇದು ಎಲ್ಲ ಒಂದ್ ಕಡೆ ಕನ್ನಡಿಗರ ಕಣ್ಣನ್ನ ಕೆಂಪಾಗಿಸಿತ್ತು, ಆಕ್ರೋಶವನ್ನ ಕೂಡ ಹೊರಗಾಕಿದ್ರು. ಹಾಗಾದ್ರೆ ಉಳಿದ ಶರಣರು ಕಾಣ್ತಾ ಇಲ್ವಾ, ಮರಾಠಿ ಮತಗಳನ್ನು ಓಲೈಕೆ ಅಷ್ಟೇ ಮಾಡ್ತಾ ಇದ್ದಾರೆ ಎನ್ನುವಂತ ಆಕ್ರೋಶವನ್ನ ಹಾಕಿದ್ರು. ಹಾಗಾಗಿ ಆ ಡ್ಯಾಮೇಜ್ ಕಂಟ್ರೋಲ್ಗೆ ಇಂದು ಬಸವರಾಜ ಬೊಮ್ಮಾಯಿ ಬರ್ತಾ ಇರುವಂತದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಈ ವೇದಿಕೆ ಹತ್ರ ಬರ್ತಾ ಇದ್ರೆ ಇಲ್ಲಿ ಭವ್ಯವಾದ ವೇದಿಕೆಯನ್ನು ಕೂಡ ಹಾಕಿರುವಂತದ್ದು, ಮರಾಠಿ ಮತ ಓಲೈಕೆ ಜೊತೆಗೆ ಲಿಂಗಾಯತ ಮತಗಳು ಮುನ್ನ ಓಲೈಕೆ ಮಾಡುವಂತಹ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು. ಒಟ್ಟಾರೆ ಚುನಾವಣಾ ಹೊಸ್ತಿಲಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷದ ನಾಯಕರು ಏನು ಹಣ ಹೆಂಡದ ಹೊಳೆಯನ್ನ ಹರಿಸಿ ಆಮಿಷಗಳ ಮೇಲೆ ಆಮಿಷವನ್ನ ನೀಡಿ ಮತದಾರನ್ನ ಸೆಳೆಯುವ ಎಲ್ಲ ಹೆಂಡಿನ ಕೆಟ್ಟ ಸಂಪ್ರದಾಯಗಳನ್ನ ಮುಂದುವರಿಸುವ ಸಾಧ್ಯತೆ ಇದೆ ಅಂತೀರಿ.